ಅಲ್ಲ ಶ್ರೀಧರ ಊರ್ ಹೋಗಿ ಇನ್ನು 15 ದಿವಸವಾಗಿಲ್ವಲ್ಲ ಆದ್ರೂ ಇಷ್ಟೊಂದು ಕಾಗದಾನೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನಾಲ್ಕು ಹೊತ್ತು ಬರೆದು ಇಷ್ಟೊಂದು ಕಾಗದ ಆಗಲ್ವಲ್ಲ ಇದ್ರಲ್ಲಿ ಏನಿರಬಹುದು ನಾನು ನಾಳೆ ಅದನ್ನ ಓದಿದ್ರೆ ಇದ್ರಲ್ಲಿ ಏನಿದೆ ಅನ್ನೋದನ್ನ ನಾನು ಓದ್ದೆ ಹೇಳ ನಿನ್ ತಮ್ಮಯ್ಯ ಆ ಫೈಲ್ ಅನ್ನು ಕೊಡಪ್ಪ ಕೊಡ್ತೀನಿ ಸ್ವಲ್ಪ ಚಿಕ್ಕಮ್ಮನಿಗೆ ಇದನ್ನ ತೋರಿಸ್ಬಿಟ್ಟು ಆಮೇಲೆ ನೆನಪು ಕೊಡ್ತೀನಿ ಚಿಕ್ಕಮ್ಮನಿಗೆ ಕಿಟ್ಟಣ್ಣ ಕಿಟ್ಟಣ್ಣ ನಿನ್ ಕಾಲಿಗೆ ಬಿಡ್ತೀರಿ ಒಳ್ಳೆಯವನಲ್ಲ ಕೊಡ್ಬೇಡಪ್ಪ ಕೊಡದೇ ಬಿಟ್ಟು ಬಿಡ್ತಾರೆ ಅಲ್ಲ ದೇಶಕ್ಕೆ ರಜಕ್ಕೆ ನೀವು ಮಾತ್ರ ಶಿವಮೊಗ್ಗಕ್ಕೆ ಹೋಗ್ಬೋದು ನಾನು ಬರಬಾರ್ದೇನೋ ನನ್ನೂ ಕರ್ಕೊಂಡು ಹೋಗೋ ಹಾಗೆ ಮಾವನಿಗೆ ಹೇಳು ನಾನು ಹೇಳಿದ್ರೆ ಏನು ಚಿಕ್ಕಮ್ಮ ಒಪ್ಕೊಳ್ಬೇಕೋ ಬೇಡವೋ ನೋಡು ಚಿಕ್ಕಮ್ಮನಿಗೆ ನಿನ್ ಕಂಡ್ರೆ ಪ್ರೀತಿ ನನ್ನೂ ಕರ್ಕೊಂಡು ಹೋಗೋಕೆ ಮಾಡಿದ್ರೆ ಮಾತ್ರ ಫೈಲ್ ನಿನ್ ಕೊಡೋದು ಇದ್ರು ಅಯ್ಯೋ ಕೆಟ್ಟಣ್ಣ ನಾನು ಹೇಗ ಒಪ್ಪಿಸ್ಲಿ ಯಾರಾದ್ರೂ ಮಾಡಮ್ಮ ಸರಿ ಈಗ ನಮ್ ಚಿಕ್ಕಮ್ಮನ ಹೇಗ ಒಪ್ಸೋದು ಅಂತ ಐಡಿಯಾ ಬಂತ ಐಡಿಯಾ ಕಿಟ್ಟಣ್ಣ ಕಿಟ್ಟಣ್ಣ ನೀನೊಂದ್ ಕೆಲಸ ಮಾಡು ಮತ್ತೆ ಒಂದ್ ಕೆಲಸನೆ ಸಾವಿರ ಕೆಲಸ ಮಾಡ್ತೀನಿ ಆದ್ರೆ ನನ್ನ ನೀನು ಶಿವಮೊಗ್ಗ ಕರ್ಕೊಂಡು ಹೋಗ್ಬೇಕು ಆಗ್ಲಿ ಚಿಕ್ಕಪ್ಪನ ಫೋಟೋ ಮೇಲೆ ಭಯಭಕ್ತಿ ಇರೋ ಆಗ ನಟಿಸಿದ್ರೇನೆ ಬರೀ ನಟನೇನೆ ಭಕ್ತನೇ ಆಗ್ಬಿಡ್ತೀನಿ ಎಲ್ಲಿ ಎಲ್ಲಿ ನಮ್ ಚಿಕ್ಕಪ್ಪನ ಫೋಟೋ ಎಲ್ಲಿ ಇದೆ ಅಯ್ಯೋ ಅದು ಶಿವಮೊಗ್ಗ ಬಂಗ್ಲೆಯಲ್ಲಿದೆ ಓ ಶಿವಮೊಗ್ಗ ಬಂಗ್ಲೆಯಲ್ಲೇ ನೋಡ್ದೆ ನೋಡ್ದ್ಯ ನಮ್ ಚಿಕ್ಕಮ್ಮನಿಗೆ ಎದ್ರುಕೊಂಡು ನಮ್ ಚಿಕ್ಕಪ್ಪನ ಫೋಟೋ ಕೂಡ ಹೋಗಿ ಶಿವಮೊಗ್ಗ ಬಂಗ್ಲೆ ಹ್ಮ್ ಸರಿ ಸರಿ ನೀನ್ ಹೀಗೆಲ್ಲ ಸಿಕ್ಕಾಪಟ್ಟೆ ಮಾತಾಡಿದ್ರೆ ಶಿವಮೊಗ್ಗ ಸೊನ್ನೇನೆ ಅಯ್ಯೋ ಹುಚ್ಚಿ ನಿನ್ಗೆ ಇಷ್ಟೇನೆ ಚಿಕ್ಕಮ್ಮನ ಕೂಡ ಗೊತ್ತಾಗಿರೋದು ಅವಳೊಂಥರ ಚಂಡಿ ಸ್ವಭಾವದವಳು ನಾನ್ ಬರ್ತೀನಿ ಅಂದ್ರೆ ಬೇಡ ಅಂತಾಳೆ ಬರಲ್ಲ ಅಂದ್ರೆ ಬರಲೇಬೇಕು ಅಂತಾಳೆ ನೋಡು ಈ ಜವಾಬ್ದಾರಿ ನನಗೆ ಬೇಡ ಈ ಮನೆಯಲ್ಲಿ ನಾಗಮ್ಮ ಹೇಗೆ ಹೇಳಿದ್ರೆ ಹಾಗೆ ನಾಗಮ್ಮನ ಒಂದು ಮಾತು ಕೇಳು ಅವಳು ಒಪ್ಕೊಂಡ್ರೆ ಸರಿ ಏನ ಇದು ಏನ್ ರಾಮಾಯಣ ಏನಿಲ್ಲ ನಾಗಮ್ಮ ಮಾಲ ಏನೋ ಕಿಟ್ಟಿನ ಶಿವಮೊಗ್ಗಕ್ಕೆ ಬಾ ಅಂತಂದ್ಲಂತೆ ಅವನ್ ಬರಲ್ಲ ಅಂತಂದಂತೆ ಅಷ್ಟೇ ಇಷ್ಟೇ ತಾನೆ ಅವನ್ ಬರೋದು ಬೇಡ ಅವನ್ ಕರ್ಕೊಂಡು ಹೋಗೋದು ಬೇಡ ಚಿಕ್ಕಮ್ಮ ಚಿಕ್ಕಮ್ಮ ಕಿಟ್ಟು ಪ್ರತಿ ವರ್ಷನೂ ಫೇಲ್ ಆಗ್ತಿದ್ದಾನೋ ಇಲ್ವೋ ಅದಕ್ಕೆ ನಾನ್ ಅವನ್ಗೆ ಹೇಳ್ದೆ ನಾಳೆ ನಮ್ ಜೊತೆಲಿ ಶಿವಮೊಗ್ಗ ಬಾರು ಅಲ್ಲಿ ಚಿಕ್ಕಪ್ಪನ ಫೋಟೋ ಇದೆ ಅದಕ್ಕೆ ಭಕ್ತಿಯಾಗಿ ನಮಸ್ಕಾರ ಮಾಡು ಈ ಸಲ ಖಂಡಿತ ಪಾಸ್ ಆಗ್ತಿ ಅಂದ್ರೆ ಅಯ್ಯೋ ಹಾಗೆ ನಿಮ್ ಚಿಕ್ಕಪ್ಪನ ಫೋಟೋನಲ್ಲಿ ಏನಂಥ ಮಹಾತ್ಮೆ ಇರೋದು ಹಾಗೆ ಹೀಗೆ ಅಂತ ಏನೇನೋ ಅಂತಾನಲ್ಲ ಅಯ್ಯೋ ಪಾಪಿ ಮುಂಡೆದೆ ಹಾಗಂದಿಯನಾ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಡಮತೆ ನಮ್ಮ ಭಾವನವರ ಮಹಾತ್ಮೆ ಇವನಿಗೆ ಹೇಗ್ ಗೊತ್ತಾಗ್ಬೇಕು ನಾಗಮ್ಮ ಸಾವಿರ ಸಲ ಹೇಳವನ್ಗೆ ಪುಣ್ಯಾತ್ಮರ ಫೋಟೋ ನೋಡಿ ಒಂದ್ಸಲ ನಮಸ್ಕಾರ ಮಾಡಿದ್ರೆ ಎಂಥ ಪಾಪನೂ ಪರಿಹಾರ ಆಗೋಗುತ್ತೆ ಅಂಥದ್ರಲ್ಲಿ ನೀನ್ ಪಾಸ್ ಆಗೋದೊಂದು ಹೆಚ್ಚೇನೋ ಕಿಟ್ಟಿ ಬೇಕಾದ್ರೆ ಅವ್ರ ವಿಷಯನ ನಿಮ್ ಮಾವನ್ ಕೇಳಿ ತಿಳ್ಕೊ ಹ್ಮ್ ಹೌದೌದು ಇವಳು ಪಾಪ ಪರಿಹಾರ ಆಗುತ್ತೆ ಅಂತ ನಾ ಪಕ್ಕದಲ್ಲಿ ಇಟ್ಕೊಂಡಿಲ್ಲ ಚಿಕ್ಕಪ್ಪನ ಫೋಟೋನ ಏನೋ ಬಳಸ್ತಾ ಇದ್ದೀಯಾ ನೀನ್ ಈ ಸಲ ನಮ್ ಜೊತೆ ಶಿವಮೊಗ್ಗ ಬರ್ಲೇಬೇಕು ನಾನು ಬರಲ್ಲ ಚಿಕ್ಕಮ್ಮ ಯಾಕೋ ಬರಲ್ಲ ನೀನ್ ಬಂದು ನಿಮ್ ಚಿಕ್ಕಪ್ಪನ ಫೋಟೋಗ್ ನಮಸ್ಕಾರ ಮಾಡು ಖಂಡಿತ ಪಾಪ ಆಗುತ್ತೆ ಎಂಥ ಕೆಲಸ ಮಾಡ್ಬಿಟ್ಟೆ ಚಿಕ್ಕಮ್ಮ ಈ ವಿಷಯ 8 ವರ್ಷದ ಮುಂಚೆನೆ ಹೇಳ್ಬಿಟ್ಟಿದ್ರೆ ಚಿಕ್ಕಪ್ಪನ ಫೋಟೋ ನಮಸ್ಕಾರನಾದ್ರೂ ಮಾಡ್ಕೊಂಡು ನಾನು BSc ಪಾಸ್ ಮಾಡ್ಕೊತಿದ್ದಲ್ಲ ಆಗಿದ್ದಾಗೋಯ್ತು ಕಣಯ್ಯ ಈ ಸತಿ ನಂಬಿಕೆಯಿಂದ ಒಂದ್ಸತಿ ನಮಸ್ಕಾರ ಮಾಡು BSc MSc ಪಾಸ್ ಮಾಡ್ತಿ ಇಲ್ಲ ಮಾವ ನನಗೆ ಇದ್ರ ನಂಬಿಕೆ ಇಲ್ಲ ಕಿಟ್ಟಣ್ಣ ಕಿಟ್ಟಣ್ಣ ಮಾವನೇ ಹೇಳ್ತಿದ್ದಾರೆ ಚಿಕ್ಕಮ್ಮನ ಮಾತು ನೀನ್ ಕೇಳಲೇಬೇಕು ದೊಡ್ಡವ್ರ ಮಾತು ಕೇಳದೆ ಇದ್ರೆ ದೇವ್ರು ಒಳ್ಳೇದೇ ಮಾಡಲ್ಲ ನೋಡ್ದೇನೋ ನೋಡ್ದೇನೋ ಅವಳ ನಂಬಿಕೆ ಭಯ ಭಕ್ತಿನ ಅವಳ ಕಾಲ್ ಕೆಳಗೆ ಮುಸಿದ್ರು ನಿನಗ್ ಬುದ್ಧಿ ಬರಲ್ಲ ನೀನ್ ಖಂಡಿತ ಬರ್ಲೇಬೇಕು ಕಟ್ಟು ನಿನ್ ಗಂಟು ಮುಟ್ಟೆನ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಡಮತೆ ಭಜ ಗೋ